ಏಕ ಪ್ರಪದ್ಯತೆ ಧ್ವಾಂತಂ ಹಿತ್ವೇದಂ ಸ್ವಂ ಕಲೇವರಂ ತಾನು ಅನುಭವಿಸಿದ ಈ ದೇಹವನ್ನೇ ಬಿಟ್ಟು ಹೋಗಬೇಕಾಗತ್ತೆ ಇನ್ನೆಲ್ಲ ಬಿಡೋದು ಬ್ಯಾಂಕ್ ಬ್ಯಾಲೆನ್ಸೋ ಮನೆಯೋ ದುಡ್ಡೋ ಅದೊಂದು ಕಡೆ ಆದರೆ ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಆದದ್ದು ಈ ದೇಹಕ್ಕೆ ಮಾನ ಅಪಮಾನ ಸನ್ಮಾನ ಮತ್ತೆ ಏನೇ ಸೌಖ್ಯವನ್ನು ಮಾಡಿಕೊಂಡದ್ದು ನನಗಾಗಿ ತುಂಬಾ ಶಕೆ ಆಯಿತು ಎ ಸಿ ಹಾಕಿಸಿಕೊಂಡೆ ಯಾರಿಗೆ ಯಾರು ಇದು ಹಾಲ್ಗೆ ಹಾಕ್ಸಿದ್ರ ಪೆದ ಪೆದ್ದಾಗ ಯಾರಿಗೆ ಹಾಲ್ಗೆ ಹಾಕ್ರೆ ಹಾಕಿಸ್ತಾರೆ ನಮ್ಮ ರೂಮ್ಗೆ ಹ್ಞೂ ಈ ದೇಹಕ್ಕೆ ಮಾಡಿಕೊಂಡೆ ಸಿಂಗಾರ ಮಾಡಿಕೊಂಡೆ ಯಾರಾದರೂ ನನ್ನನ್ನು ಸ್ವಲ್ಪ ಅಂದರೆ ಯಾಕೆ ಆಂ ತಲೆಗೆಲೆ ಕೆಟ್ಟಿದ್ಯಾ ಯಾರು ಗೊತ್ತಾ ಏನು ಹೆಮ್ಮೆ ಹೌದು ದೇಹವನ್ನು ತುಂಬ ರಕ್ಷಣೆ ಮಾಡಿದೆ ನಿನ್ನ ಜೊತೆ ಅದೇ ಬರಲಿಲ್ಲ ಅದನ್ನೇ ಬಿಟ್ಟು ನೀನು ಹೋಗಬೇಕಾಯ್ತು ಎಲ್ಲರೂ ಬಿಟ್ಟು ಹೋಗಬೇಕಾಯ್ತು ಹರಿಶ್ಚಂದ್ರ ಅವನನ್ನು ಹರಿಶ್ಚಂದ್ರ ಅಲ್ಲ ತ್ರಿಶಂಕು ತ್ರಿಶಂಕು ಸಶರೀರವಾಗಿ ಹೋಗಬೇಕು ಅಂತ ಕೇಳಿದರು ವಿಶ್ವಾಮಿತ್ರ ನಡಿ ಅಂದರು ಇಂದ್ರದೇವರಂದರು ದಯಮಾಡಿ ಬೇಡ ಈ ದೇಹ ಸ್ವರ್ಗದಲ್ಲಿ ಏನಾದರೂ ಬಂದ ಅಂದರೆ ಎಲ್ಲರಿಗೂ ಇನ್ಫೆಕ್ಷನ್ ಆಗತ್ತೆ ಎಲ್ಲರೂ ಕೆಮ್ತಾ ಕೂತ್ರೆ ನಾಯಲ್ಲಿ ಸಾಯಿಲಿ ನಮ್ಮ ಸ್ವರ್ಗದಲ್ಲಿ ಬೇರೆ ದೇಹವೇ ಇದೆ ದಯಮಾಡಿ ಅದನ್ನು ಬಿಟ್ಟುಬಿಡಬೇಕು ಇವನಂತೂ ಹೋಗು ಅಂದರು ಹೋಗ್ತಾಯ ನಾನು ಇಂದ್ರದೇವರು ಕೆಳಗೆ ದಾಬ್ಬಿಟ್ರು ವಿಶ್ವಾಮಿತ್ರರೇ ಪಡಿಬೋತು ನಾನು ಅಂದ ಅವನು ಒದ್ದು ಆ ಕಡೆ ಉಂಡು ಅಂದರು ಸ್ವಾಮಿ ಅಲ್ಲೂ ಇಲ್ಲ 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 ಸಾಂಕಲ್ಪಿಕ ಸ್ವರ್ಗವನ್ನು ನಿರ್ಮಾಣ ಮಾಡ್ತೀನಿ ಅಂತ ಮಾಡಿದರು ಮಾಡಿದರು ಅದು ಇರಲಿ ಅಂತೂ ಈ ದೇಹ ಅಲ್ಲಿಗೆ ಹೋಗುವುದಿಲ್ಲ ಯಾವ ದೇಹಕ್ಕಾಗಿ ನಾನು ಎಲ್ಲವನ್ನು ಮಾಡ್ತೇನೆ ಆ ದೇಹವನ್ನೇ ಬಿಟ್ಟು ಹೋದ ಮೇಲೆ ಇನ್ನು ನೆಕ್ಸ್ಟ್ ಏನು ಇನ್ಯಾರಿಗಾಗಿ ಅದನ್ನು ದೇವರು ಕೇಳೋದು ಇನ್ನೆಲ್ಲ ಸೆಕೆಂಡ್ ಇದರ ಮೇಲೆ ಇರುವಷ್ಟು ಅಭಿಮಾನ ಇದಕ್ಕೆ ಮಾಡಿಕೊಂಡಷ್ಟು ನಾನು ಇನ್ಯಾತಕ್ಕೂ ಅವ್ರವ್ರ ಇಂಡಿವಿಜುವಲ್ ಇನ್ಯಾವುದಕ್ಕೂ ಮಾಡೋದಿಲ್ಲ ಅದನ್ನೇ ಬಿಟ್ಟು ಬರಬೇಕಾಗತ್ತೆ ಹಾಗಾಗಿ ಕೇವಲ ಅಧರ್ಮದಿಂದ ಕುಟುಂಬವನ್ನು ರಕ್ಷಣೆ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯಿತು ಕಡೆಗೆ ಎಲ್ಲ ನರಕಗಳನ್ನು ದಾಟಿ ಕೆಲವೊಮ್ಮೆ ತಮಸ್ಸಿಗೆ ಹೋದರೆ ಪುನರಾವೃತ್ತಿನೇ ಇಲ್ಲ ಅಂದರು ಇದೆಲ್ಲ ಆದ ಮೇಲೆ ಅಂದರು ಮತ್ತೆ ಗರಡದೇವರು ಕೇಳ್ತಾರೆ ಕೈರ್ಗಚ್ಚಂತಿ ಮಹಾಮಾರ್ಗೆ ವೈತರಣ್ಯಂ ಕೈಹಿ ಸ್ವಾಮಿ ನರಕ ಪ್ರದವಾದ ಪಾಪಗಳನ್ನು ಹೇಳ್ರಿ ಇದರ ಈ ಅಧ್ಯಾಯಕ್ಕೆ ನರಕಪ್ರದ ಪಾಪ ನಿರೂಪಣಂ ನರಕಕ್ಕೆ ಯಾರು ಯಾರ್ಯಾರು ಅಂತ ಇದೇನು ಸಂಪಾದನೆ ಮಾಡೋದು ಬೇಕಾಗಿಲ್ಲ ಬಿಟ್ಟರೆ ಸಾಕು ನರಕಕ್ಕೆ ಹೋಗೋದು ಹೇಗೆ ಅನ್ನೋದು ಬೇಡ ನರಕಕ್ಕೆ ಹೋಗದೇ ಇರೋದು ಹೇಗೆ ಅಂತ ಇದಕ್ಕೆ ವಿರುದ್ಧವಾದದ್ದು ಹೋಗದೇ ಇರೋದು ಅಂತ ಯಾರು ವೈತರಣಿಯನ್ನು ಬೈಪಾಸ್ ಮಾಡಬಹುದು ಯಾರು ವೈತರಣಿಯಲ್ಲಿ ಬೀಳಲೇಬೇಕು ಅದನ್ನು ಹೇಳಿ ನೋಡಪ್ಪ ಯಮಧರ್ಮರಾಜನ ಮನೆಗೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಬಾಗಿಲಿದೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಬಾಗಿಲಲ್ಲಿ ಪೂರ್ವ ಪಶ್ಚಿಮ ಉತ್ತರ ಈ ದ್ವಾರಗಳಲ್ಲಿ ಯಾರು ಎಂಟ್ರಿ ತಗೊಳ್ತಾರೆ ಅಥವಾ ಈ ದ್ವಾರಕ್ಕೆ ಹೊರಟವರು ಅವರಿಗೆ ವೈತರಣಿ ಭಟ್ಟಿ ಆಗೋದಿಲ್ಲ ವೈತರಣಿಯಲ್ಲಿ ಬರೋದೇ ಇಲ್ಲ ಬೈಪಾಸು ಫ್ಲೈಓವರು ಈ ಪ್ರಶ್ನೆನೇ ಇಲ್ಲ ಹಾಗಾದರೆ ಯಾರಿಗೆ ವೈತರಣಿ ದಕ್ಷಿಣ ದಿಕ್ಕಿನಲ್ಲಿ ಯಾರು ಬರ್ತಾರೆ ಯಾರು ಬರೋದಲ್ಲ ಯಾರನ್ನ ಎಳ್ಕೊಂಡು ಹೋಗ್ತಾರೆ ಈ ಬರೋದು ನಾವು ಉತ್ತರಕ್ಕೆ ನಾವು ಚೂಸ್ ಮಾಡ್ಕೋಬೋದಾ ನೋ ಆಪ್ಷನ್ ನಿಂದಲ್ಲ ಮಗನ ಇದೆ ನೀನು ಉತ್ತರವೋ ಪೂರ್ವವೋ ಪಶ್ಚಿಮಕ್ಕೋ ನೀನು ಹೋಗಬೇಕಾ ಇಲ್ಲಿ ಚೆನ್ನಾಗಿದ್ದರೆ ಖಂಡಿತ ನಿನಗೆ ಉತ್ತರವೋ ಪೂರ್ವವೋ ಪಶ್ಚಿಮವೋ ಇದೆ ಆದರೆ ನೀನು ಅಲ್ಲಿ ನಾನು ಏನಾದರೂ ಕೊಟ್ಟು ಹೋಗ್ತೇನೆ ಅಂದರೆ ಇಲ್ಲ ಇಲ್ಲಿ ನೀನು ಪುಣ್ಯವಂತನಾದರೆ ನಿನಗೆ ದಕ್ಷಿಣೆಯ ಆ ದಕ್ಷಿಣ ದಿಕ್ಕಿಂದು ಪ್ರಶ್ನೆನೇ ಇಲ್ಲ ನಿನ್ನನ್ನು ಪೂರ್ವ ಪಶ್ಚಿಮ ಉತ್ತರ ದಿಕ್ಕಲ್ಲೇ ಕರ್ಕೊಂಡು ಹೋಗ್ತಾರೆ ಸರಿ ಧರ್ಮರಾಜಪುರೇಯಾಂತಿ ತ್ರಿಭಿದ್ವಾರೈಸ್ತು ಧಾರ್ಮಿಕಾ ಪಾಪಾಸ್ತು ದಕ್ಷಿಣದ್ವಾರ ಮಾರ್ಗೇಣೈವ್ರಜಂತಿ ತತ್ ಅದರಲ್ಲೂ ಏನಾಗಿದೆ ಅಂದರೆ ಈ ದಕ್ಷಿಣ ಮಾರ್ಗ ಇದೆಯಲ್ಲ ಇದು ಫುಲ್ಲು ರಶ್ ಅಂತೆ ಈಗ ಜಾಮ್ ಪ್ಯಾಕ್ ಈ ಪೂರ್ವ ಪಶ್ಚಿಮ ಇಲ್ಲೆಲ್ಲ ಸ್ವಲ್ಪ ಜನ ಕಮ್ಮಿ ಆದರೆ ಇಲ್ಲಿ ಮಾತ್ರ ತುಂಬ ಅಸ್ಮಿನ್ನೇವ ಮಹಾದುಕ್ಕೆ ಮಾರ್ಗೇ ವೈತರಣಿ ನದಿ ಇಲ್ಲೇ ಬರೋದಪ್ಪ ಯಾರ್ಯಾರು ಬರ್ತಾರೆ ಬ್ರಹ್ಮಜ್ಞಾಚ ಸುರಾಪಾಶ್ಚ ಗೋಜ್ಞಾಮ ಬಾಲಘಾತಕಾಹ ಕೆಲವು ಪಾಪಗಳನ್ನು ಹೇಳಿದ್ದಾರೆ ಬ್ರಹ್ಮಹತ್ಯೆ ಮಾಡಿದವರು ಸುರಾಪಾನ ಮಾಡಿದವರು ಗೋಹತ್ಯೆಯನ್ನು ಮಾಡಿದವರು ಬಾಲಹತ್ಯೆಯನ್ನು ಮಾಡಿದವರು ಸ್ತ್ರೀಯನ್ನು ಹತ್ಯೆ ಮಾಡಿದವರು ಗರ್ಭಪಾತ ಮಾಡಿದವರು ಸೊ ಈ ಶ್ಲೋಕವನ್ನು ನೋಡಿದಾಗ ನಾವು ಬಚಾವಾದ್ವಿ ನಾವು ಈ ವರ್ಗಕ್ಕೆ ಬರಲ್ಲ ಸೊ ದಕ್ಷಿಣ ನಮಗಲ್ಲ ಅಂತ ಆದರೆ ಆಚಾರ್ಯರಂತಾರೆ ಈ ಕಾಂಟೆಕ್ಸ್ಟಿನಲ್ಲ ಆಚಾರ್ಯರು ಗರುಡ ಪುರಾಣಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಬ್ರಹ್ಮಹತ್ಯೆ ಅಂದರೆ ನೀನು ಒಬ್ಬ ಬ್ರಾಹ್ಮಣ ನನ್ನ ಕುತ್ತಿಗೆ ಹಿಚ್ಚಿಗೆ ಕೊಲ್ಲಬೇಕು ಅಂತೇನಲ್ಲ ಹತ್ಯೆ ಅಂದರೆ ಒಬ್ಬನಿಗೆ ಮಹಾ ಅಪಮಾನ ಮಾಡಿದರೂ ಹತ್ಯೆ ಬೇಡ ಅಪಮಾನವೂ ಅಲ್ಲ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಬ್ರಹ್ಮಹತ್ಯೆಯ ವಿವರಣೆಯನ್ನು ಕೊಡ್ತಾರೆ ಯಾವುದು ಏನನ್ನ ಬ್ರಹ್ಮಹತ್ಯೆ ಅಂತ ಕರೀತಾರೆ ಬ್ರಾಹ್ಮಣೋ ವಿಷ್ಣುರುದ್ದಿಷ್ಟ ಸನಾಸ್ತೀತ್ಯಭಿಚಿಂತನಂ ಬ್ರಹ್ಮಹತ್ಯ ಸಮಂ ಪ್ರೋಕ್ತಂ ತಾನ್ನ ಕುರಿಯಾತ್ ಕಥಂಚನ ಶ್ರೀಮದಾಚಾರ್ಯ ಆಚಾರ್ಯ ಇಂಟರ್ಪ್ರಿಟೇಷನ್ ಇದು ತಮ್ಮ ಮಾತಲ್ಲ ಇದು ಆಚಾರ್ಯರು ಪುರಾಣಾಂತರದಲ್ಲಿ ಇದ್ದ ಮಾತನ್ನು ಉಲ್ಲೇಖ ಮಾಡ್ತಾರೆ ದೇವರಿಗೆ ಬ್ರಾಹ್ಮಣ ಅಂತ ಹೆಸರು ವಿಷ್ಣು ಸಹಸ್ರ ನಾವು ಪಾರಾಯಣ ಮಾಡಬೇಕಾರ ಅಂತೀವಲ್ಲ ಬ್ರಾಹ್ಮಣ್ಯೋ ಬ್ರಾಹ್ಮಣ ಪ್ರಿಯ ಏನು ಬ್ರಾಹ್ಮಣ ಅನ್ನುವ ಶಬ್ದದ ಅರ್ಥ ಏನು ಬ್ರಹ್ಮ ಅಂದರೆ ವೇದ ಅಣತಿ ಅಣ ಅಂದರೆ ತಿಳಿದವನು ತಿಳಿದವರು ಅನಂತ ವೇದಗಳನ್ನು ದೇವರು ಬಲ್ಲವನು ಆದದ್ದರಿಂದ ದೇವರಿಗೆ ಬ್ರಾಹ್ಮಣ ನಾವು ಕರೆಸ್ಕೋಬೇಕಾದರೂ ಸ್ವಲ್ಪ ವೇದ ಅಧ್ಯಯನ ಇರಬೇಕು ಈಗೆಲ್ಲ ನಾವು ಯಾರನ್ನ ಬ್ರಾಹ್ಮಣನ ಮತ್ತೆ ಅದಕ್ಕೆ ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇರೋದು ನಮ್ಮ ಬ್ರಾಹ್ಮಣ್ಯಕ್ಕೆ ಆಧಾರ ಯಾವುದು ಅಂದರೆ ಆಧಾರ್ ಕಾರ್ಡ್ ಆಗಿದೆ ನಮ್ಮ ಕರ್ಮಕ್ಕೆ ಹಾಗಾಗಿ ಸ್ವಲ್ಪ ವೇದಾಧ್ಯಯನ ಬೇಕು ಸ್ವಲ್ಪ ಯಾಕೆ ಪೂರ್ಣ ಬೇಕು ತುಂಬ ದುಸ್ಥಿತಿಯಲ್ಲಿದೆ ಎಲ್ಲಿ ದೇವರಿಗೆ ಬ್ರಾಹ್ಮಣ ಅಂತ ಕರೀತಾರೆ ಹತ್ಯೆ ಮಾಡೋದು ಅಂದ್ರೇನು ಅವನನ್ನು ಇಲ್ಲ ಅನ್ನಿಸೋದಲ್ವ ಅವನು ಇನ್ನು ನಮ್ಮ ಕಣ್ಣಿಗೆ ಕಾಣದಂತೆ ಇಲ್ಲ ಅಥವಾ ಅವನಿಲ್ಲ ಅವನನ್ನು ಮುಗಿಸೋದು ದೇವರನ್ನು ಇಲ್ಲ ಅಂದರೆ ಬ್ರಹ್ಮ ದೋಷ ಬರುತ್ತೆ ಅಂತ ಇಲ್ಲ ರೀ ನಾನು ಅದು ಮಾಡಲ್ಲ ಸದ್ಯ ನೀನು ಇಲ್ಲ ಅನ್ನಲ್ಲಪ್ಪ ನಾ ಮಾಡದೆ ನಾ ಮಾಡಿದೆ ಅಂದರೆ ಇಲ್ಲ ಅಂದಾಗೆ ಆಯ್ತಲ್ಲ ಎಲ್ಲವನ್ನ ಮಾಡಿಸಿದ ಏನು ಬೇಡ ಸಣ್ಣದ್ದು ಅದು ಮನೆಯಲ್ಲಿ ಅನ್ನ ಚಟ್ನಿ ಸಾರು ಹೆಂಡತಿ ಮಾಡಿ ಎಲ್ಲೋ ರಾಯನ ಮಠಕ್ಕೆ ಹೋಗಿ ಬರ್ತೇನೆ ಬೆಳಗ್ಗೆ ಹೋದರೆ ಸಾಯಂಕಾಲ ಪುರಾಣ ಮುಗಿಸ್ಕೊಂಡೆ ಬರ್ತೇನೆ ಅಂತ ಹೇಳಿ ಹೊರಟ್ಲು ಅನ್ನ ಚಟ್ನಿ ಸಾರು ಹೆಚ್ಚಿಂದಲ್ಲ ಇವನು ಯಾರನ್ನೋ ಗೆಸ್ಟನ್ನು ಕರ್ಕೊಂಬಂದು ಬಡಿಸೋ ಕಾಲಕ್ಕೆ ಏನಿದೆ ಇಷ್ಟು ಚೆನ್ನಾಗಿದೆ ಯಾರು ಮಾಡಿದ್ದು ಇನ್ಯಾರು ನಾನೇ ಆ ಹೆಂಡತಿ ಬಸ್ಸು ಆ ಓಲಾನೋ ಮಿಸ್ ಆಗಿ ಬಂದುಬಿಟ್ಲು ಏನು ನೀವ ಅಯ್ಯೋ ಏನು ಇಳು ಬಂದೇ ಬಿಟ್ಲು ಹಾಂ ನಾನೇ ಬಾಯಿ ಮುಚ್ಚಿರಿ ಮಾಡಿದ ನೆಟ್ಟಕ್ಕೆ ತಿನ್ನಕ್ಕೆ ಬರಲ್ಲ ನಿಮಗೆ ಮಾಡೋದಂತೆ ಮಾಡಿ ಅಲ್ಲ ನನಗೂ ಮಾಡಬೇಕು ಅಂತ ಅಪೇಕ್ಷೆ ಮುಚ್ಚರಿ ಬಾಯಿ ಮಾಡಿದ ಒಂದು ಅನ್ನ ಸಾರು ಹುಳಿಯನ್ನು ನಾನು ಮಾಡಿದೆ ಅಂತ ಆರೋಪ ಮಾಡಿಕೊಂಡ್ರೆ ಎಷ್ಟು ನೋವಾಗುತ್ತೆ ಮಾಡಿದವರಿಗೆ ಅಷ್ಟು ಕೋಪ ಬರುತ್ತೆ ಅನಾದಿ ಕಾಲದಿಂದ ನಮ್ಮೊಳಗೆ ಇದ್ದು ಪ್ರೇರಕನಾಗಿ ಅಂತಃಪ್ರೇರಕನಾಗಿ ಹೊರಗೆ ಇದ್ದು ಅಂತರ್ಬಹಿ ಪುರುಷ ಕಾಲರೂಪೈಹಿ ಪ್ರೇರಣೆ ಮಾಡ್ತಾನೆ ನಗತೇವೆ ನಲಿತೇವೆ ಎಲ್ಲ ಇಂದ್ರಿಯಗಳ ಒಳಗೆ ಇದ್ದು ಚೇಷ್ಟೆಯನ್ನು ಮಾಡಿಸ್ತಾ ಇದ್ದಾನೆ ಪ್ರಾಯ ಶಾಸ್ತ್ರ ವೇದ ಇದು ಒಂದು ಪಕ್ಕ ಇರಲಿ ಜನರಲ್ಲಾಗೆ ದೇವರಿದ್ದಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಾನು ಸ್ವತಂತ್ರನಲ್ಲ ನನ್ನ ಇಚ್ಛೆಗೆ ತಕ್ಕಂತೆ ಎಲ್ಲ ನಡೆಯೋದಿಲ್ಲ ಬೇರೆ ಯಾರೋ ನಡೆಯೋದಲ್ಲ ನನ್ನ ದೇಹವೇ ನನ್ನ ಮಾತು ಕೇಳ್ತಾ ಇಲ್ಲ ನಾನು ಇಚ್ಛೆ ಮಾಡಿದ್ದು ಆಗ್ತಾ ಇಲ್ಲ ಮೇ ಬಿ ಯಾರೋ ಒಬ್ಬ ನಿಯಾಮಕ ಇದ್ದಾನೆ ಯದಿನಾಮ ಪರೋ ನ ಭವೇತ್ ಸಹ ಹರಿ ಕಥಮಸ್ಯ ವಶೆ ಜಗದೆ ತದಭೂತ್ಯದಿನಾಮನ ತಸ್ಯ ವಶೆ ಸಕಲಂ ಅಥವಾ ನಿತ್ಯ ಸುಖಂ ಭವೇತೆ ಆಚಾರ್ಯರಂದರು ದೇವರಿಲ್ಲ ಅಂತಾನೆ ಲೆಟಸ್ ಅಸ್ಯೂಮ್ ಒಂದು ಅಸಂಪ್ಷನ್ ಒಂದು ಊಹೆಯನ್ನು ಮಾಡುವ ಇದಾನೆ ಅಂತ ಒಬ್ಬ ಆಸ್ತಿಕ ಇಲ್ಲ ಅಂತ ಒಬ್ಬ ನಾಸ್ತಿಕ ನಾಸ್ತಿಕನನ್ನ ಕುರಿತು ಕೇಳಿ ಒಂದು ವೇಳೆ ದೇವರಿಲ್ಲ ಅನ್ನೋದಾದರೆ ಈ ಜಗತ್ತೆಲ್ಲ ಅವನ ವಶದಲ್ಲಿ ಎಲ್ಲಿರ್ತಾಯಿತ್ತು ಅಂತ ಮೊದಲನೇದು ಪ್ರಶ್ನೆ ತಕ್ಷಣ ಅವನೇನು ಉತ್ತರ ಕೊಡ್ತಾನೆ ಯಾವೋನಿದೆ ಅಂದದ್ದು ಈ ಜಗತ್ತೆಲ್ಲವೂ ತನ್ನಷ್ಟಕ್ಕೆ ತಾನೇ ಇದೆ ಓಕೆ ನೀನು ನಾನು ಸ್ವತಂತ್ರ ಹೌದಾಪ ನೀನು ಅಂದ್ಕೊಂಡಿದ್ದೆಲ್ಲ ಆಗತ್ತಾ ಓ ಪ್ರಾಮಾಣಿಕವಾಗಿ ಹೇಳಿ ನಾವು ಅಂದ್ಕೊಂಡಿದ್ದಾಗತ್ತಾ ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು ನನ್ನ ಮಕ್ಕಳು ನನ್ನ ಮಾತು ಕೇಳಬೇಕು ಏನಾಗಿದೆ ಅಂದರೆ ಎಲ್ಲರೂ ಅದನ್ನೇ ಕೇಳ್ಕೊಂಡ್ಬಿಡ್ತಾರೆ ಈಗ ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕಾದರೆ ನನ್ನ ಹೆಂಡತಿಯು ದೇವರಲ್ಲಿ ಕೇಳಬೇಕೇನಂತ ದೇವರೇ ನನ್ನ ಗಂಡನ ಮಾತು ಕೇಳೋ ಬುದ್ಧಿ ನಂಗೆ ಕೊಡು ಅಂತ ಕೇಳಬೇಕು ಅವಳೇನು ಕೇಳಿರ್ತಾಳೆ ನನ್ನ ಗಂಡ ನನ್ನ ಮಾತು ಕೇಳಬೇಕು ಅಂತ ದೇವ್ರು ಯಾರಿಗೆ ಸ್ಯಾಂಕ್ಷನ್ ಮಾಡೋದು ಎಲ್ಲೂ ಆಗ್ತಾ ಇಲ್ಲ ಆಗುವಂಥದ್ದಕ್ಕೆ ನಾವು ಹೊಂದಿಕೊಳ್ತಾ ಇದ್ದೇವೆ ವಿನಃ ಅಫ್ಕೋರ್ಸ್ ಒಂದೋ ಎರಡೋ ಆಗ್ತಾ ಇದೆ ಯಾಕೆಂದ್ರೆ ತೀರ ಜೀವನದಲ್ಲಿ ಹೋಪ್ಸೇ ಇಲ್ಲ ಅಂದರೆ ಬದುಕೋದು ಹೇಗೆ ಆದದ್ದು ನಾನು ಅಂದುಕೊಂಡದ್ದಕ್ಕಲ್ಲ ಸರ್ವೋತ್ತಮನಾದ ದೇವರು ಚಿಂತನೆ ಮಾಡಿದ್ದಕ್ಕೆ ಆಗಿದೆ ಬೇಡಪ್ಪ ಯಾರು ಯಾರ ಮಾತು ಕೇಳೋದು ಬೇಡ ನನಗೆ ರೋಗ ಬರಬಾರ್ದು ನನಗೆ ಬಿ ಪಿ ನನಗೆ ಶುಗರ್ ಬರಬಾರ್ದು